ಮಂಗಳ ಗೌರಿ ಮದುವೆ. ನೋಡು, ನಿಂಗೋಸ್ಕರ ಸ್ಪೆಷಲ್ ಆಗಿ ಮೈಸೂರ್ ಪಾಕ್ ಮಾಡ್ಕೊಂಡ್ ಬಂದಿದ್ದೀನಿ. ಏನ್ ಸ್ಪೆಷಲ್? ಮೈಸೂರ್ ಪಾಕೇ ಸ್ಪೆಷಲ್. ಅದೇ ಏನಕ್ಕೆ ಅಂತ? ಏನೋ ಹೀಗ್ ಮಾತಾಡ್ತಿದ್ಯಾ? ನೀನ್ ನನ್ ಪಕ್ಕ ಇದ್ದಾಗ ಅದಕ್ಕೊಂದ್ ವಿಶೇಷವಾದ ಕಾರಣ ಬೇಕಾ? ನೀನು ಬಂದಿದ್ಯ, ನನ್ ಜೊತೆ ಇದ್ಯ, ನನ್ ಜೊತೆ ಇರ್ತ್ಯ. ಈ ಸಂತೋಷದ ಮುಂದೆ ಇದಕ್ಕಿಂತ ದೊಡ್ಡ ಸಂತೋಷ ಬೇಕಾ? ತಗೋ ಸ್ವೀಟ್ ತಿನ್ನು. ಓ, ನಿನ್ ಕೈ ಏಟಾಗಿದೆ ಅಲ್ವಾ? ಸರಿ ಇರು, ನಾನೇ ತಿನ್ನಿಸ್ತೀನಿ. ಹೇಗಿದೆ? ಚೆನ್ನಾಗಿ. ಏನೋ ಇದು, ಮೊದ್ಲೆಲ್ಲ ಕೇಳಿದ್ರೆ ನಿನ್ನಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ, ಇವಾಗ ಬಾರಿ ಚೆನ್ನಾಗಿದೆ ಅಂತಿದ್ಯಾ? ನಿನ್ಗಿಂತ ಚೂರ್ ಕಡಿಮೆ ಚೆನ್ನಾಗಿದೆ ಅಷ್ಟೆ. ಏನು ಕಿಂಡಲ್ಲ? ಇಲ್ಲ, ಸುಮ್ನೆ ಅಂದೆ. ರಾಜೀವ, ಇನ್ನೊಂದ್ ಸಂತೋಷ ಏನ್ ಗೊತ್ತೇನೋ? ನಮ್ ಜೀವನದಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್, ಈಗೋ ಕ್ಲಾಶ್ ಇವೆಲ್ಲ ಆಗಿದ್ದು ನಿಜ, ಬಟ್ ಎಲ್ಲ ಆಗಿದ್ದು ಒಳ್ಳೇದಕ್ಕೆ ಅಲ್ವಾ? ನಮ್ ಜೀವನದಲ್ಲಿ ಆಗಿದ್ ಒಂದಷ್ಟು ಬೇಸರದ ವಿಚಾರಗಳು ನಾಳಿನ ಸಂತೋಷಕ್ಕೆ ಅಂತ ನಮ್ಗೆ ಅರ್ಥನೇ ಆಗಲ್ಲ ಅಲ್ವಾ? ನಾವ್ ದೂರ ಆಗಿದ್ದು, ನಾನ್ ನಿನ್ಮೇಲೆ ಬೇಜಾರ್ ಮಾಡ್ಕೊಂಡಿದ್ದು, ನಾನ್ ನಿನ್ಮೇಲೆ ಸಿಟ್ಟು ಮಾಡ್ಕೊಂಡಿದ್ದು, ಇವೆಲ್ಲದಕ್ಕೂ ದೇವ್ರು ಒಂದ್ ಅರ್ಥ ಇಟ್ಟಿದ್ದಾನಲ್ವಾ? ಯಾವ ವಿಚಾರದ ಬಗ್ಗೆ ಹೇಳ್ತಿದ್ಯ ಸ್ನೇಹ? ಅದೇ ಕಣೋ, ಇನ್ ಸ್ವಲ್ಪ ದಿನದಲ್ಲಿ ನಮ್ ಮಗು ನಮ್ ಮಡ್ಲಿಗ್ ಬಂದ್ಬಿಡುತ್ತಲ್ವಾ? ಅವಾಗ ನಾನ್ ನಿನ್ನ ಈ ರೀತಿ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕಾಗಲ್ಲ ಗೊತ್ತಾ? ಯಾಕೆ ಹೇಳು? ನೋಡ್ಕೊಳ್ಳೋದಕ್ಕೆ ನಮ್ ಮನೇಲಿ ಒಂದು ಪುಟ್ಟ ಮಗು ಇರುತ್ತೆ. ಅವಾಗ ನನ್ ಪ್ರೀತಿ ಆಟೋಮ್ಯಾಟಿಕ್ ಆಗಿ 50-50 ಆಗ್ಬಿಡುತ್ತೆ. 50% ನಿಂಗೆ, 50% ನಮ್ ಮಗುಗೆ. ಸರಿ, ಸ್ವೀಟ್ ತಿನ್ನು. ಬೇಡ ಸ್ನೇಹ. ಏನೋ ರಾಜೀವ, ನಾನ್ ಮಾಡಿರೋ ಮೈಸೂರ್ ಪಾಕ್ನ ಒಂದೇ ಒಂದ್ ತಿಂದು ಬೇಡ ಅಂತ ಹೇಳ್ತಿದ್ಯಾ? ಅವೆಲ್ಲ ನನಗ್ ಗೊತ್ತಿಲ್ಲ, ನೀನ್ ತಿನ್ಲೇಬೇಕು. ನೀನ್ ಮಾತ್ರ ತಿಂತಿದ್ಯಾ, ನನಗ್ ಕೊಡಲ್ವಾ? ನನಗ್ ಗೊತ್ತು ಹೇಗ್ ತಗೋಬೇಕು ಅಂತ. ಸಂತೋಷ ಆಗ್ತಾ ಇದೆ ವಾಣಿ, ನಂಗೆ ಮನಸ್ಸು ತುಂಬಿ ಬರ್ತಾ ಇದೆ. ಇಂಥ ಮಧುರವಾದ ಕ್ಷಣವನ್ನ ನನ್ನ ಜೀವನದಲ್ಲಿ ಮತ್ತೆ ನೋಡ್ತೀನ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡ್ರಿ, ಇನ್ ಸ್ವಲ್ಪದಿಂದಲೇ ನಾವ್ ಅಜ್ಜಿ ತಾತ ಆಗ್ತೀವಿ, ನಮ್ಮನೆಗೆ ನಮ್ಮ ಮೊಮ್ಮಗು ಬರತ್ತೆ, ಆಮೇಲೆ ನಾವೆಲ್ಲ ಖುಷಿಯಾಗಿದ್ ಬಿಡೋಣ ಅಲ್ವಾ? ಹೌದು ವಾಣಿ. ನಿಮ್ಮನ್ ಭೇಟಿಯಾಗಿ ತುಂಬಾ ದಿನಾನೇ ಆಯ್ತು, ಅದಕ್ಕೆ ಸರಿಯಾಗಿ ಅವಕಾಶ ಕೂಡ ಸಿಕ್ಕಿರ್ಲಿಲ್ಲ. ಹೌದು, ಸಿಕ್ಕಿರ್ಲಿಲ್ಲ. ಹೌದಾ ಸರ್? ನಮ್ ಸಾಹೇಬ್ರ ಬದುಕು ಒಳ್ಳೆ ಸಿನಿಮಾ ಕತೆ ಆಗಿದೆಯಲ್ಲ ಸರ್. ಈ ಕತೆಯಲ್ಲಿ
ನಮ್ ಸಾಹೇಬ್ರೆ ಹೀರೋ, ಮಂಗಳಗೌರಿ ಮನೆ ಹೀರೋಯಿನ್. ಸಾಕಷ್ಟು ಜನ ವಿಲನ್ಗಳು ಬಂದ್ರು ಹೋದ್ರು, ಆದ್ರೂ ನಮ್ ಸಾಹೇಬ್ರು ಅವ್ರ ಕ್ಯಾರೆಕ್ಟರ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಅವ್ರ ಹಾಗೆ ಬದುಕೋದಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ ರೀ. ಓಕೆ ಸರ್, ಓಕೆ ಸರ್, ಡನ್. ಸರ್ ನೀವು ಗ್ರೇಟ್ ಸರ್, ನೀವು ನಮ್ಮ ಸಾಹೇಬ್ರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಏನ್ ವಿಷಯ ಕುಮಾರ್ ಸರ್? ನಿಮ್ ಕತೆ ಎಲ್ಲ ಹೇಳಿದ್ರು ಸರ್, ನೀವೆಷ್ಟು ಒಳ್ಳೆಯವ್ರು ಸರ್, ನಿಮ್ಗೆ ಯಾಕೆ ಸರ್ ಇಷ್ಟೊಂದು ಪ್ರಾಬ್ಲಮ್? ನಿಮ್ಮ ಕೈ ಕೇಳಿ ಕೆಲಸ ಮಾಡೋ ನಮಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತೀರಾ, ಆ ದೇವ್ರು ಯಾಕೆ ಸರ್ ನಿಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ? ಅದು ಕಷ್ಟ ಅಲ್ಲ ರೀ, ದೇವ್ರು ನಮಗೆ ಆವಾಗ ಅವಾಗ ಕೊಡೋ ಎಚ್ಚರಿಕೆ. ಹಂಗೆ ಅನ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಏನೇ ಹೇಳಿ ಸರ್, ನೀವು ನಮಗೆ ಸಾವಿರಾರು ಸಹಾಯ ಮಾಡಿದ್ದೀರಾ, ನಮ್ಮ ಸರ್ವಿಸ್ ಮುಗಿಯೋಷ್ಟರಲ್ಲಿ ನಿಮ್ಮ ಋಣ ತೀರಿಸೋ ಅವಕಾಶ ಸಿಕ್ಕಿದ್ರೆ ಅಷ್ಟೇ ಸಾಕು. ಥ್ಯಾಂಕ್ ಯು. ಆದರೆ ನೀವು ತೀರಿಸಬೇಕಾಗಿರೋದು ನನ್ನ ಋಣ ಅಲ್ಲ ರೀ, ಈ ಡಿಪಾರ್ಟ್ಮೆಂಟ್ ಋಣ, ಅದು ನೆನಪಿರಲಿ. ಸರಿ ಮತ್ತೆ. ಹಲೋ ಸರ್. ಏನು? ನಾನೊಂದು ಕಂಪ್ಲೇಂಟ್ ಕೊಡಬೇಕು, ರಾಜೀವ್ ಸರ್ನ ನೋಡಬೇಕಾಗಿತ್ತು. ರಾಜೀವ್ ಸರ್ನ ಮೀಟ್ ಮಾಡೋಕ್ಕೆ ನನ್ನ ಹತ್ರ ವಿಚಾರಿಸ್ತಾ ಇದ್ರಲ್ಲ, ಹೋಗಿ ಕ್ಯಾಬಿನಲ್ಲಿ ಇದ್ದಾರೆ. ಸರ್ ಸರ್ ಪ್ಲೀಸ್ ಸರ್ ನನ್ನ ಕಾಪಾಡಿ ಸರ್, ಸರ್ ಪ್ಲೀಸ್ ಸರ್. ರಿಲ್ಯಾಕ್ಸ್, ಏನಾಯ್ತು ಸರ್? ಯಾವನೋ ಸೈಕೋ ಸರ್ ನನ್ನ ಹಿಂದೆ ಬಿಟ್ಬಿಟ್ಟಿದ್ದಾನೆ ಸರ್, ಸರ್ ನಂಗೆ ಟಾರ್ಚರ್ ಮಾಡ್ತಿದ್ದಾನೆ ಸರ್, ಸರ್ ಅವ್ನು ನನ್ನ ಸಾಯಿಸೇ ಬಿಡ್ತಾನೆ ಸರ್. ರಿಲ್ಯಾಕ್ಸ್, ಕೂತ್ಕೊಳ್ಳಿ. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ನನ್ನ ಕಾಪಾಡಿ. ಯಾಕೆ ನನ್ನ ಕಾಲಿಗೆಲ್ಲ ಬಿಡ್ತೀರಾ? ರಿಲ್ಯಾಕ್ಸ್ ಆಗಿ ನೀವು ಕೂತ್ಕೊಳ್ಳಿ, ನೀರು ಕುಡಿತೀರಾ? ಇಲ್ಲ ಸರ್ ಪರವಾಗಿಲ್ಲ, ಕೂತ್ಕೊಳ್ಳಿ. ಸರಿ ಹೇಳಿ, ಯಾರು ನಿಮಗೆ ತೊಂದರೆ ಕೊಡ್ತಿರೋದು? ಸರ್ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್, ಡೈಲಿ ಬಂದು ಟಾರ್ಚರ್ ಕೊಡ್ತಾನೆ ಸರ್. ಇವತ್ತಂತೂ ಮನೆ ಒಳಗಡೆ ಬಂದ್ಬಿಟ್ಟಿದ್ದೆ ಸರ್, ನಂಗೆ ಬದುಕೋದೆ ಬೇಡ ಅನ್ನಿಸ್ಬಿಟ್ಟಿದ್ದೆ ಸರ್. ಸರ್ ಪ್ಲೀಸ್ ಸರ್, ಸೇವ್ ಮೀ ಸರ್, ನೀವೇ ನನ್ನ ಕಾಪಾಡಬೇಕು ಸರ್. ಸರಿ ಸರಿ, ನಮ್ಮ ಸ್ಟಾಫ್ ಅನ್ನು ಕಳಿಸ್ತೀನಿ, ಅವ್ರು ವಿಚಾರಿಸ್ತಾರೆ, ನೀವು ಆರಾಮಾಗಿರಿ. ಸರ್ ಅವ್ರು ಬಂದ್ರೆ ನನ್ಗೆ ಧೈರ್ಯ ಇರುತ್ತಾ ಸರ್? ಸರ್ ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ನನ್ನ ಜೊತೆ ಬನ್ನಿ ಸರ್, ಸರ್ ಪ್ಲೀಸ್ ನನಗೋಸ್ಕರ ಬನ್ನಿ ಸರ್. ಸ್ವಲ್ಪ ದಿನ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಪ್ರತಿ ಸೋಮವಾರ ದಿನ ಈಶ್ವರನ ಬಂದು ಬಿಲ್ವಾರ್ಚನೆ ಮಾಡಿಸಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ದೇವ್ರೆ, ಪ್ರತಿ ಸಲ ನಿನ್ನ ಸನ್ನಿಧಿಗೆ ಬಂದಾಗ ನಾನು ಏನು ಬೇಡ್ಕೋತೀನಿ ಅಂತ ನಿನಗೆ ಗೊತ್ತು. ಏನೇ ಸಂಕಟಗಳಿದ್ರು ಅದನ್ನು ನನಗೆ ಕೊಡು. ನನ್ನ ಗಂಡನಿಗೆ ಯಾವ ಸಂಕಟ ನೋವು ಕೊಡಬೇಡ ದೇವ್ರೆ. ಈಗಲೂ ನಾನು ಬೇಡೋಕ್ ಬಂದಿರೋದು ಅದೇ ದೇವ್ರೆ, ನನ್ನ ತಾಳಿ ಭಾಗ್ಯನ ಗಟ್ಟಿ ಮಾಡಿಕೊಡು. ಕೆಟ್ಟ ಮನುಷ್ಯರ ಮಧ್ಯೆ ಇರೋ ಒಳ್ಳೆಯವರು ನನ್ನ ಪೊಲೀಸಪ್ಪ, ಒಳ್ಳೆತನದ ಪ್ರತಿರೂಪ ನನ್ನ ಪೊಲೀಸಪ್ಪ. ದುಷ್ಟರನ್ನು ಸದೇ ಬಡಿದು ಸಮಾಜದಲ್ಲಿ ಶಾಂತಿ ನ್ಯಾಯನ ಕಾಪಾಡೋರು ನನ್ನ ಪೊಲೀಸಪ್ಪ. ಡೋಂಟ್ ವರಿ, ಎನ್ಕ್ವೈರಿ ಮಾಡೋಣ. ನಿಮ್ಗೆ ಏನಾದ್ರು ನೆಸೆಸಿಟಿ ಇದ್ರೆ, ಇಲ್ಲಾರೆ ಎಮರ್ಜೆನ್ಸಿ ಇದ್ರೆ ಸ್ಟೇಷನ್ಗೆ ಕಾಲ್ ಮಾಡಿ. ಸರ್ ನಾನು ಸ್ಟೇಷನ್ಗೆ ಕಾಲ್ ಮಾಡಿ ನೀವು ಅಲ್ಲಿಂದ ಬರೋ ಹೊತ್ತಿಗೆ ನನ್ನ ಪ್ರಾಣ ಇರುತ್ತೆ ಸರ್. ಸರ್ ನಂಗೆ ತುಂಬ ಭಯ ಆಗ್ತಿದೆ ಸರ್. ಸರಿ ಒಂದು ಕೆಲಸ ಮಾಡಿ, ಮನೆಯಿಂದ ಯಾರನ್ನಾರು ಕರ್ಸ್ಕೊಳ್ಳಿ. ಸರ್ ಅಪ್ಪ ಅಮ್ಮಗೆ ವಯಸ್ಸಾಗಿದೆ, ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ತುಂಬ ಗಾಬರಿ ಆಗ್ತಾರೆ ಸರ್. ಆಯ್ತು, ಇಬ್ಬರು ಪಿಸಿಗಳನ್ನ ಹಾಕ್ತೀನಿ ಬಿಡಿ. ಅಯ್ಯಯ್ಯೋ ಬೇಡ ಸರ್, ಒಂಟಿ ಹೆಣ್ಣು ಮನೇಲಿದ್ರೆ ಜನ ನೂರು ಮಾತಾಡ್ತಾರೆ. ಇನ್ನೇನಾದ್ರೂ ಪೊಲೀಸ್ರನ್ನ ಕಾವಲಿಗಿಟ್ರೆ ದೊಡ್ಡ ಇಶ್ಯೂನೇ ಮಾಡಿಬಿಡ್ತಾರೆ ಸರ್. ಇವಾಗ ನೀವು ಬಂದೋಗಿರೋದಕ್ಕೆ ಎಷ್ಟು ಕತೆ ಕಟ್ತಾರೋ ಏನೋ. ಏನ್ರಿ ನೀವು ಆ ಥರನೂ ಮಾತಾಡ್ತೀರಾ ಈ ಥರನೂ ಮಾತಾಡ್ತೀರಾ? ನಾನೊಂದು ಕೆಲಸ ಮಾಡ್ತೀನಿ, ಇಬ್ಬರು ಪೊಲೀಸ್ನ ಮಫ್ತಿಯಲ್ಲಿ ಹಾಕ್ತೀನಿ, ಪೆಟ್ರೋಲ್ ಮಾಡಕ್ ಹೇಳ್ತೀನಿ, ಅವ್ರು ವಾಚ್ ಮಾಡ್ತೀರಾ ಅಂತ ಯಾರಿಗೂ ಗೊತ್ತಾಗಲ್ಲ, ಆ ಥರ ವ್ಯವಸ್ಥೆ ಮಾಡ್ತೀನಿ ಸರ್. ಆದರೂ ನೋಡಿ, ಅಪಾಯ ಇದೆ ಅಂತ ನೀವು ಮನೆ ಚೇಂಜ್ ಮಾಡೋಕ್ಕಾಗಲ್ಲ, ಅಪಾಯ ಇರೋ ಕಡೆ ಮನೆ ಯಾಕೆ ಮಾಡಿದ್ರಿ ಅಂತ ನಾವು ಕೇಳೋಕ್ಕಾಗಲ್ಲ. ನಿಮಗೆ ಸೆಕ್ಯೂರಿಟಿ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ, ಆ ಕೆಲಸನ ನಾನು ಮಾಡ್ತೀನಿ. ಏನಾದ್ರು ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ಕಾಲ್ ಮಾಡಿ.